ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನದರ್ಶಿ. ನಾವಿವತ್ತು 22/3/2021 ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನು ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನು ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊ ಬಂದ್ಬಿಡೋಣ. ಭಾರತ ಈ ಕೆಳಗಿನ ಯಾವ ದೇಶದೊಂದಿಗೆ AI ಉಪಕ್ರಮದ ಒಪ್ಪಂದವನ್ನು ಮಾಡಿಕೊಂಡಿದೆ? ಅಮೆರಿಕ. ಇತ್ತೀಚೆಗೆ ಈ ಕೆಳಗಿನ ಯಾರು ತಾಂಜೇನಿಯಾದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸೌಮ್ಯ ಸಲಹೋ. ಈ ಕೆಳಗಿನ ಯಾವ ದೇಶದ ಚುನಾವಣೆಯಲ್ಲಿ ಮಾರ್ಕ್ ರುಟೆ 4ನೇ ಬಾರಿ ವಿಜಯವನ್ನು ಸಾಧಿಸಿದ್ದಾರೆ? ನೆದರ್ಲ್ಯಾಂಡ್. ಮಿಷನ್ ಗ್ರಾಮೋದಯ ಎನ್ನುವ ಯೋಜನೆಯನ್ನು ಎಲ್ಲಿ ಆರಂಭಿಸಲಾಯಿತೋ? ಮಧ್ಯಪ್ರದೇಶ. ಇತ್ತೀಚೆಗೆ ಬಿಡುಗಡೆಯಾದ ಉರೆನ್ ಇಂಡಿಯಾ 2021 ವರದಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ರಾಜ್ಯವಾಗಿದೆ? ಮಹಾರಾಷ್ಟ್ರ. ಆಫ್ರಿಕಾದ ಅತಿ ಎತ್ತರವಾದ ಕಿಲಿಮಂಜರೋ ಪರ್ವತವನ್ನು ಹತ್ತಿದ ಅತ್ಯಂತ ಕಿರಿಯ ವಯಸ್ಸಿನ ಬಾಲಕ ಎನ್ನುವ ಖ್ಯಾತಿಗೆ ಈ ಕೆಳಗಿನ ಯಾರು ಪಾತ್ರರಾದರು? ವಿರಾಟ್ ಚಂದ್ರ. ಇತ್ತೀಚೆಗೆ ಮೂಡಿಸ್ 2021 ಭಾರತದ GDP ಎಷ್ಟರಷ್ಟು ಹೆಚ್ಚಾಗುವ ನಿರೀಕ್ಷೆಯನ್ನು ಹೊಂದಿದೆ? 12%. ಈ ಕೆಳಗಿನ ಯಾವ ರಾಜ್ಯವನ್ನು ವಂದನ್ ಯೋಜನೆಯ ಮಾದರಿ ರಾಜ್ಯವನ್ನಾಗಿ ಘೋಷಿಸಲಾಗಿದೆ? ಮಣಿಪುರ. ಇತ್ತೀಚೆಗೆ ಈ ಕೆಳಗಿನ ಯಾರು 2020 ಚಮಾಲಿ ದೇವಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ? ನೀತು ಸಿಂಗ್. ರಾಷ್ಟ್ರೀಯ ಲಸಿಕಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? March 16. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳನ್ನು ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನು ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತೇವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಈ ಕೆಳಗಿನ ಯಾವ ದೇಶ ಕ್ರಿಮಿಯಾದ ಮೇಲೆ ಅಧಿಕಾರ ಸಾಧಿಸಿರುವುದನ್ನ G7 ರಾಷ್ಟ್ರಗಳು ವಿರೋಧಿಸಿವೆ? ಸರಿಯಾದ ಉತ್ತರ ರಷ್ಯಾ. ಮೊದಲಿಗೆ G7 ಅಂದ್ರೆ ಏನು ಅಂತ ನೋಡ್ಬಿಡೋಣ. G7 ಅಂದ್ರೆ 7 ರಾಷ್ಟ್ರಗಳ ಒಂದು ಒಕ್ಕೂಟವಾಗಿದೆ. ಇದರಲ್ಲಿ ಉತ್ತರ ಅಮೆರಿಕದ 2 ದೇಶಗಳು, ಯುರೋಪ್ನ 4 ದೇಶಗಳು, ಏಷ್ಯಾದ 1 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿವೆ. ಅಮೆರಿಕದಿಂದ ಅಮೆರಿಕ ಮತ್ತು ಕೆನಡಾ ಆದ್ರೆ, ಯುರೋಪ್ನಿಂದ ಕೆನಡಾ, ಜರ್ಮನಿ, ಫ್ರಾನ್ಸ್, ಇಟಲಿಯಾಗಿದೆ. ಏಷ್ಯಾದಿಂದ ಜಪಾನ್ ಇದೆ. ಆದರೆ ಇದರ ಸದಸ್ಯ ರಾಷ್ಟ್ರವಾಗಿ ಭಾರತ ಇಲ್ಲ. ಇನ್ನು ಇದನ್ನ 1975 ಸ್ಥಾಪಿಸಲಾಗುತ್ತೆ. ಕೊನೆಯದಾಗಿ ಇದರ ಸದಸ್ಯವನ್ನ ರಷ್ಯಾ 1997 ಪಡೆದುಕೊಳ್ಳುತ್ತದೆ. ಆ ನಂತರ G7 ಹೋಗಿ G8 ಆಗುತ್ತದೆ. ನಂತರ 2014 ರಷ್ಯಾ ಇದರಿಂದ ವಾಪಸ್ಸಾಗುತ್ತದೆ. ನಂತರ ಪುನಃ ಇದು G7 ರಾಷ್ಟ್ರವಾಗಿಯೇ ಉಳಿಯುತ್ತದೆ. ಇದೀಗ ರಷ್ಯಾ ಕ್ರಿಮಿಯಾದ ಮೇಲೆ ಅಧಿಕಾರ ಸಾಧಿಸಲು ಮುಂದಾಗಿರುವುದನ್ನ G7 ಒಕ್ಕೂಟ ವಿರೋಧಿಸುತ್ತಿದೆ. ಇನ್ನು ರಷ್ಯಾದ ಬಗ್ಗೆ ನೋಡೋದಾದ್ರೆ, ರಷ್ಯಾದ ರಾಜಧಾನಿ ಮಾಸ್ಕೋ. ಮಾಸ್ಕೋ ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ ನಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಕರೆನ್ಸಿ ರೂಬೆಲ್ ಆಗಿದೆ. ರಷ್ಯಾದ ಸಂಸತ್ನ ಹೆಸರು ಡ್ಯೂಮಾ, ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ದೇಶ ಕ್ರಿಪ್ಟೋ ಕರೆನ್ಸಿಯನ್ನ ನಿಷೇಧಿಸುವ ಕಾನೂನನ್ನು ಮಾಡಲು ಮುಂದಾಗಿದೆ? ಸರಿಯಾದ ಉತ್ತರ ಭಾರತ. ನಮ್ಮ ದೇಶವಾದ ಭಾರತ ಕ್ರಿಪ್ಟೋ ಕರೆನ್ಸಿಯನ್ನ ನಿಯಂತ್ರಿಸಲು ಹೊಸದೊಂದು ಕಾನೂನು ಮಾಡಲು ಹೊರಟಿದೆ. ಪ್ರತಿಯೊಂದು ದೇಶದಲ್ಲಿಯೂ ಒಂದೊಂದು ಕರೆನ್ಸಿ ಇದೆ. ಉದಾಹರಣೆಗೆ, ಭಾರತದಲ್ಲಿ ರುಪಿ, ಅಮೆರಿಕದಲ್ಲಿ ಡಾಲರ್, ಯುರೋಪ್ನಲ್ಲಿ ಯುರೋ. ಹೀಗೆ ಹಲವಾರು ಕರೆನ್ಸಿಗಳನ್ನು ನಾವು ನೋಡುತ್ತೇವೆ. ಅದೆಲ್ಲದರ ಬದಲಿಗೆ ಒಂದು ಕರೆನ್ಸಿ ಅಂದ್ರೆ ಅದು ಕ್ರಿಪ್ಟೋ ಕರೆನ್ಸಿಯಾಗಿದೆ. ಇದೊಂದು ಡಿಜಿಟಲ್ ಕರೆನ್ಸಿಯಾಗಿದ್ದು ಇದನ್ನ 2009 ಆರಂಭಿಸಲಾಯಿತು. ಆದರೆ ಭಾರತ ಇದನ್ನ ಅಳವಡಿಸಿಕೊಳ್ಳಲು ಮುಂದಾಗುತ್ತಿಲ್ಲ. ಯಾಕಂದ್ರೆ ಇದರಲ್ಲಿರುವ ಅಪಾಯಗಳು ಅಷ್ಟಿವೆ. ಇದನ್ನ ಯಾರು ನಿಯಂತ್ರಿಸಲಾಗುವುದಿಲ್ಲ. ಅಲ್ಲದೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಇದನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಭಾರತ ಇದನ್ನ ನಿಷೇಧಿಸಲು ಮುಂದಾಗಿದೆ. ಇನ್ನು ಇದೇ ರೀತಿಯ ಮತ್ತೊಂದು ಡಿಜಿಟಲ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ ಜಾರಿಗೆ ಬಂದಿತ್ತು. ಅದು ಫೇಸ್ಬುಕ್ತು. ಅದು ಯಾವುದಂದ್ರೆ ಲಿಬ್ರೋ. ಅದನ್ನ ಇದೀಗ ರದ್ದು ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ 2021 ವಿಶ್ವ ಸಂತೋಷ ವರದಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಇತ್ತೀಚೆಗೆ ಬಿಡುಗಡೆಯಾದ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ ಫಿನ್ಲ್ಯಾಂಡ್ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ.
ಈ ಸಮೀಕ್ಷೆಗೆ 145 ದೇಶಗಳನ್ನ ಒಳಪಡಿಸಲಾಗಿತ್ತು. ಅದರಲ್ಲಿ ಭಾರತದ ಸ್ಥಾನ 139ನೇ ಸ್ಥಾನವಾಗಿದೆ. ಇನ್ನು 2020ರಲ್ಲಿ ಭಾರತದ ಸ್ಥಾನ 140ನೇ ಸ್ಥಾನವಾಗಿತ್ತು. ಇನ್ನು ಕೊನೆಯ ಸ್ಥಾನದಲ್ಲಿ ಯಾವುದಿದೆ ಅಂದ್ರೆ ಅಫ್ಘಾನಿಸ್ತಾನವಾಗಿದೆ. ಇನ್ನು ಫಿನ್ಲೆಂಡ್ ಬಗ್ಗೆ ನೋಡೋದಾದ್ರೆ ಫಿನ್ಲೆಂಡ್ನ ರಾಜಧಾನಿ ಅಲೆನ್ಸ್, ಕರೆನ್ಸಿ ಯುರೋ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ ಜುಟ್ಟಿ ವರದಿಯ ಪ್ರಕಾರ ವಿಶ್ವದಲ್ಲಿ ಯಾವ ದೇಶದ ರಸ್ತೆಗಳು ಅತ್ಯಂತ ಸುರಕ್ಷಿತವಾಗಿದೆ ಎಂದು ಹೇಳಿವೆ? ಸರಿಯಾದ ಉತ್ತರ ನಾರ್ವೆ. ಜುಟ್ಟಿ ಇದೊಂದು ಮೋಟಾರ್ ವೆಹಿಕಲ್ ಸಂಸ್ಥೆಯಾಗಿದ್ದು ಇದು 56 ದೇಶಗಳನ್ನ ಸಮೀಕ್ಷೆಗೆ ಒಳಪಡಿಸಿತ್ತು. ಇದರಲ್ಲಿ ನಾರ್ವೆ ರಸ್ತೆಗಳು ಹೆಚ್ಚು ಸುರಕ್ಷಿತವೆಂದು ಹೇಳಿದೆ. ಎರಡನೇ ಸ್ಥಾನದಲ್ಲಿ ಜಪಾನ್, ಮೂರನೇ ಸ್ಥಾನದಲ್ಲಿ ಸ್ವೀಡನ್ ಇದೆ. ಇನ್ನು ಅಸುರಕ್ಷಿತ ರಸ್ತೆಗಳು ಎಲ್ಲಿವೆ ಅಂದಾಗ ಸೌತ್ ಆಫ್ರಿಕಾ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ್ರೆ, ಬ್ಯಾಂಕಾಕ್ ಎರಡನೇ ಸ್ಥಾನವನ್ನು, ಯುಎಸ್ಎ ಮೂರನೇ ಸ್ಥಾನವನ್ನು, ಭಾರತ ನಾಲ್ಕನೇ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಇನ್ನು ನಾರ್ವೆಯ ರಾಜಧಾನಿ ಓಸ್ಲೋ, ಕರೆನ್ಸಿ ನಾರ್ವೇಜಿಯನ್ ಕ್ರೋನ್ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯ ಅಪೌಷ್ಟಿಕತೆಯನ್ನ ಹೋಗಲಾಡಿಸಲು ಸಮರ್ ಎನ್ನುವ ಅಭಿಯಾನವನ್ನ ಶುರು ಮಾಡಿದ? ಸರಿಯಾದ ಉತ್ತರ ಜಾರ್ಖಂಡ್. ಸಮರ್ ಎನ್ನುವ ಅಭಿಯಾನವನ್ನ ಜಾರ್ಖಂಡ್ ಸರ್ಕಾರ ಜಾರಿಗೆ ತಂದಿದೆ. ಸಮರ್ ಇದರ ಫುಲ್ ಫಾರ್ಮ್ ನೋಡೋದಾದ್ರೆ ಸ್ಟ್ರಾಟಜಿಕ್ ಆಕ್ಷನ್ ಫಾರ್ ದಿ ಅಲಿವೇಷನ್ಸ್ ಮಾಲ್ಟ್ರೇಷನ್ ಅಂಡ್ ಅನಿಮಿಯಾ ರೆಡಿಷನ್ ಆಗಿದೆ. ಇದನ್ನ ಅನಿಮಿಯಾ ತಡೆಯಲು ಈ ಅಭಿಯಾನವನ್ನ ಶುರು ಮಾಡಲಾಗಿದೆ. ಏನಿದು ಅನಿಮಿಯಾ ಅಂದ್ರೆ ಆರ್ಬಿಸಿ ಅಂದ್ರೆ ಕೆಂಪು ರಕ್ತ ಕಣಗಳು ಕಡಿಮೆಯಾದ್ರೆ ಈ ಕಾಯಿಲೆ ಬರುತ್ತದೆ. ಇನ್ನು ಇತ್ತೀಚೆಗೆ ಅನಿಮಿಯಾ ಮುಕ್ತ ಭಾರತ ವರದಿ ಬಿಡುಗಡೆಯಾಗಿದ್ದು ಅದರಲ್ಲಿ ಹರಿಯಾಣ ಮೊದಲನೇ ಸ್ಥಾನದಲ್ಲಿತ್ತು. ಇನ್ನು ಜಾರ್ಖಂಡ್ ಬಗ್ಗೆ ನೋಡೋದಾದ್ರೆ ಜಾರ್ಖಂಡ್ನ ರಾಜಧಾನಿ ರಾಂಚಿ, ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ರಾಜ್ಯಪಾಲರು ದ್ರೌಪದಿ ಮುರ್ಮು. ಇತ್ತೀಚೆಗೆ ಜಾರ್ಖಂಡ್ ಸ್ಥಳೀಯರಿಗೆ ಖಾಸಗಿ ವಲಯದಲ್ಲಿ 75% ಮೀಸಲಾತಿಯನ್ನ ನೀಡಲು ಮುಂದಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯ ಮಕ್ಕಳನ್ನ ಆಟದ ಕಡೆಗೆ ಆಕರ್ಷಿಸಲು 100 ಖೇಲ್ ಅಕಾಡೆಮಿಯನ್ನ ತೆರೆಯಲು ಮುಂದಾಗಿದೆ? ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನ ಇಂತಹದೊಂದು ಅಕಾಡೆಮಿ ತೆರೆಯಲು ಮುಂದಾಗಿದೆ. ರಾಜಸ್ಥಾನ ಭಾರತದ ಅತಿದೊಡ್ಡ ರಾಜ್ಯ. ಇದರ ರಾಜಧಾನಿ ಜೈಪುರ. ಇದನ್ನ ಪಿಂಕ್ ಸಿಟಿ ಅಂತಲೂ ಕರೆಯಲಾಗುತ್ತದೆ. ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ರಾಜ್ಯಪಾಲರು ಕಲ್ರಾಜ್ ಮಿಶ್ರಾ. ಭಾರತದ ಮೊದಲ ಅಂಗದಾನ ಮೆಮೋರಿಯಲ್ ಅನ್ನ ಇಲ್ಲಿಯೇ ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆ, ಹೀರೋ ಮೋಟಾರ್ ಕಂಪನಿ ತನ್ನ ಜಾಗತಿಕ ಕೇಂದ್ರ ಕಚೇರಿಯನ್ನ ಎಲ್ಲಿ ಸ್ಥಾಪಿಸಲು ಮುಂದಾಗಿದೆ? ಸರಿಯಾದ ಉತ್ತರ ಲಂಡನ್. ಹೀರೋ ಮೋಟಾರ್ ಕಂಪನಿಯು ಜಾಗತಿಕ ಕೇಂದ್ರ ಕಚೇರಿಯನ್ನ ಲಂಡನ್ ನಲ್ಲಿ ಸ್ಥಾಪಿಸಲು ಮುಂದಾಗಿದೆ. ನಿಮಗೆ ಗೊತ್ತಿದೆ, ಹೀರೋ ಹೋಂಡಾ ಕಂಪನಿ ಈ ಮೊದಲು ಒಂದೇ ಕಂಪನಿಗಳಾಗಿದ್ದವು. ಇವೆರಡು ಈಗ ಬೇರೆ ಬೇರೆ ಕಂಪನಿಯಾಗಿವೆ. ಹೀರೋ ಭಾರತದ ಕಂಪನಿಯಾದರೆ ಹೋಂಡಾ ಜಪಾನ್ನ ಕಂಪನಿಯಾಗಿತ್ತು. 2010ರಲ್ಲಿ ಇವುಗಳು ಬೇರೆ ಬೇರೆಯಾದವು. ಇದೀಗ ಹೀರೋ ಕಂಪನಿ ಜಾಗತಿಕವಾಗಿ ತನ್ನ ಕೇಂದ್ರ ಕಚೇರಿಯನ್ನ ಲಂಡನ್ ನಲ್ಲಿ ಸ್ಥಾಪಿಸಲು ಮುಂದಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ ಟ್ರಾಯ್ ವರದಿಯ ಪ್ರಕಾರ ಯಾವ ಕಂಪನಿಯ ಚಂದದಾರರು ಹೆಚ್ಚು ಕ್ರಿಯಾತ್ಮಕವಾಗಿದ್ದಾರೆ? ಸರಿಯಾದ ಉತ್ತರ ಏರ್ಟೆಲ್. ಟ್ರಾಯ್ನ ವರದಿಯ ಪ್ರಕಾರ ಏರ್ಟೆಲ್ನ ಚಂದದಾರರು ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಜಿಯೋದ ಜಾದು ಇದೀಗ ಕಡಿಮೆಯಾಗಿದೆ. ಜನವರಿಯಲ್ಲಿ ಏರ್ಟೆಲ್ ಅನ್ನ 61 ಲಕ್ಷ ಹೊಸ ಚಂದದಾರರು ಸೇರಿದ್ರೆ ಜಿಯೋವನ್ನ 19 ಲಕ್ಷ ಚಂದದಾರರು ಸೇರಿದ್ದಾರೆ. ಇದೀಗ ಏರ್ಟೆಲ್ ಮತ್ತೆ ಮೊದಲನೇ ಸ್ಥಾನಕ್ಕೆ ಬಂದಿದೆ. ಏರ್ಟೆಲ್ ಬಗ್ಗೆ ನೋಡೋದಾದ್ರೆ ಏರ್ಟೆಲ್ ಅನ್ನ 1995ರಲ್ಲಿ ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅಧ್ಯಕ್ಷರು ಸುನಿಲ್ ಮಿತ್ತಲ್. ಇನ್ನು ಟ್ರಾಯ್ ಬಗ್ಗೆ ನೋಡೋದಾದ್ರೆ ಟ್ರಾಯ್ ಅನ್ನ 1997ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಅಧ್ಯಕ್ಷರಾಗಿ ಇತ್ತೀಚೆಗೆ ಪಿಡಿ ವಗೇಲ ನೇಮಕವಾದ್ರು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನ ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಮಾರ್ಚ್ 21. ಪ್ರತಿ ವರ್ಷ ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನವನ್ನ ಆಚರಿಸಲಾಗುತ್ತದೆ. ಅರಣ್ಯದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇದನ್ನ ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ. ಈ ವರ್ಷದ ಥೀಮ್ ಏನಪ್ಪಾ ಅಂದ್ರೆ ಎ ಪಾತ್ ಟು ರಿಕವರಿ ಅಂಡ್ ವೆಲ್ ಬೀಯಿಂಗ್ ಆಗಿದೆ. ಇನ್ನು ಉಳಿದ ಆಪ್ಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಮಾರ್ಚ್ 16ರಂದು ರಾಷ್ಟ್ರೀಯ ಲಸಿಕಾ ದಿನವನ್ನ ಆಚರಿಸಲಾಗುತ್ತದೆ. ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನವನ್ನ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಸ್ನೇಹಿತರ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗ್ರಾಮ ಉಜ್ವಲ್ ಯೋಜನೆಯನ್ನ ಆರಂಭಿಸಲಾಯಿತು? ಸರಿಯಾದ ಉತ್ತರ ಬಿಹಾರ. ಬಿಹಾರದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು. ಇಲ್ಲಿ ಇನ್ನೊಂದು ವಿಚಾರ, ಇದನ್ನ ಬಿಹಾರ ಸರ್ಕಾರ ಜಾರಿಗೆ ತಂದಿಲ್ಲ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಬಿಹಾರದಲ್ಲಿ ಚಾಲನೆ ನೀಡಲಾಗಿದೆ.
ಗ್ರಾಮ ಉಜ್ವಲ ಯೋಜನೆ ಎಂದರೆ ಎಲ್ಲ ಹಳ್ಳಿಗಳಿಗೂ ಎಲ್ಇಡಿ ಬಲ್ಬ್ ವಿತರಿಸುವ ಯೋಜನೆಯಾಗಿದೆ. ಕೇವಲ 10 ರೂಪಾಯಿಗೆ ವಿದ್ಯುತ್ ಬಲ್ಬ್ ನೀಡುವ ಯೋಜನೆ ಇದಾಗಿದೆ. ಇನ್ನು ಬಿಹಾರದ ಬಗ್ಗೆ ನೋಡೋದಾದ್ರೆ, ಬಿಹಾರದ ರಾಜಧಾನಿ ಪಾಟ್ನಾ, ಮುಖ್ಯಮಂತ್ರಿ ನಿತೀಶ್ ಕುಮಾರ್, ರಾಜ್ಯಪಾಲರು ಫಾಗು ಸಿಂಗ್ ಚೌಹಾಣ್. ಇನ್ನು ಇತ್ತೀಚೆಗೆ ಬಿಹಾರ ಡಿಜಿಟಲ್ ಇಂಡಿಯಾ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಸ್ನೇಹಿತರೆ, ನಾವು ನಿಮಗಾಗಿ ನಿನ್ನೆ ಕೇಳಿದ್ದಂತಹ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಉರೆನ್ ಇಂಡಿಯಾ 2020 ವರದಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯ ಹೆಚ್ಚು ಶ್ರೀಮಂತರನ್ನ ಹೊಂದಿರುವ ರಾಜ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರವನ್ನ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಇಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಸಂತೋಷದ ವರದಿಯ ಪ್ರಕಾರ ವಿಶ್ವ ಸಂತೋಷ ವರದಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಸಾಧ್ಯವಾದ್ರೆ ಈ ಪ್ರಶ್ನೆಗೆ ವಿವರಣೆಯನ್ನು ಬರೆಯಿರಿ. ಕಾಮೆಂಟ್ನಲ್ಲಿ ಇದೆಲ್ಲವನ್ನ ಬರೆಯುವುದರಿಂದ ಏನಪ್ಪ ಉಪಯೋಗ ಅಂದ್ರೆ, ಅದು ನಿಮ್ಮ ಎಕ್ಸಾಮ್ಗಳಲ್ಲಿ ಬರುತ್ತದೆ. ಅಲ್ಲದೆ ಕಾಮೆಂಟ್ನಲ್ಲಿ ಬರೆಯೋದ್ರಿಂದ ಅದು ನಿಮ್ಮ ತಲೆಯಲ್ಲಿ ಹಾಗೆಯೇ ಉಳಿಯುತ್ತೆ. ನೀವು ಕಾಮೆಂಟ್ನಲ್ಲಿ ಹೆಚ್ಚು ಹೆಚ್ಚು ಬರೆದಷ್ಟು ನಿಮ್ಮ ನೆನಪಿನ ಶಕ್ತಿಯು ಹೆಚ್ಚಾಗುತ್ತೆ. ಆ ಕಾರಣದಿಂದ ವಿವರಣೆಯನ್ನು ಸಾಧ್ಯವಾದ್ರೆ ಬರೀರಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ರೆ ಒಂದು ಲೈಕ್ ಮಾಡಿ. ಒಂದು ವೇಳೆ ಇನ್ನೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.